ಅದೇನೋ ಗ್ಯಾರಂಟಿ ಕಾರ್ಯಕ್ರಮ ಬಿಟ್ರು ಇನ್ನೇನು ಸಬ್ಜೆಕ್ಟೇ ಇಲ್ಲ ಇವರಿಗೆ ಗ್ಯಾರಂಟಿ ಕಾರ್ಯಕ್ರಮ ಇಡೀ ದೇಶದಲ್ಲಿ ಇದನ್ನ ವಿಸ್ತರಣೆ ಮಾಡಕ ಹೊರಟವರೇ ಪಾಪ ಈಗ ಗ್ಯಾರಂಟಿ ಕಾರ್ಯಕ್ರಮಗಳ ಮುಖಾಂತರ ಈ ಗ್ಯಾರಂಟಿ ಕಾರ್ಯಕ್ರಮದ ಹೆಸರಿನಲ್ಲಿ ಸರ್ಕಾರದ ಎಕ್ಸ್‌ಚಕರ್ನಲ್ಲಿ ದುಡ್ಡಿಲ್ಲ ಈ ಕಾರ್ಯಕ್ರಮಗಳಿಗೆ ನಾವು ದುಡ್ಡು ಒಂದಿಸಬೇಕಾಗಿದೆ ಈ ವರ್ಷ ಯಾವ ಡೆವಲಪ್ಮೆಂಟ್ ವರ್ಕ್ ಮಾಡಕಾಗಲ್ಲ ಇಂದಿನ ಸರ್ಕಾರದ ಆರ್ಥಿಕ ಅಶಿಸ್ತು ಇದೆಲ್ಲ ಸರಿಪಡಿಸತಕ್ಕಂತ ಜವಾಬ್ದಾರಿ ನಮ್ಮ ತಲೆ ಮೇಲೆ ಬಿದ್ದುಬಿಟ್ಟಿದೆ ಇದನ್ನ ಎಷ್ಟು ದಿನ ಹೇಳ್ಕೊಂಡು ಹೋಗ್ತೀರಿ ಮುಖ್ಯಮಂತ್ರಿಗಳೇ 14 ಅವಧಿಗೆ ಬಜೆಟ್ ಅನ್ನು ಮಂಡನೆ ಮಾಡಿದಿರಿ ಈ ದೇಶ ಸ್ವಾತಂತ್ರ್ಯ ಬಂದಾಗ ಇಲ್ಲೇ ನಿಲ್ಲೋ ಇಲ್ಲೊಂದು ಯಾರೋ ರೀಸೆಂಟ್ ಒಂದು ಬುಕ್ ಬರೆದವರೆ ಇಂಡಿಯಾಸ್ ಫೈನಾನ್ಸ್ ಮಿನಿಸ್ಟರ್ ಫ್ರಮ್ ಇಂಡಿಪೆಂಡೆನ್ಸ್ ಟು ಎಮರ್ಜೆನ್ಸಿ ಯಾರೋ ಶಾ ಇಲ್ಲಿ ನಮ್ಮ ತಮಿಳುನಾಡಿನವರು ಒಬ್ಬರು ಷಣ್ಮುಗಮ್ಮ ಚೆಟ್ಟಿಯಾರಿಂದ ಪ್ರಾರಂಭ ಆಗಿ ಎಮರ್ಜೆನ್ಸಿ ಅವರು ಸುಬ್ರಹ್ಮಣ್ಯಮ್ಮ ಅವರು ಮುರಾರ್ಜಿ ದೇಸಾಯಿ ಅವರು ಕೆ ಕೃಷ್ಣಮಾಚಾರಿ ಟಿ ಟಿ ಕೃಷ್ಣಮಾಚಾರಿ ಅಲ್ಲಿಂದ ದೇಶ್ಮುಖ ಈಗ ಹಲವಾರು ಮಂತ್ರಿಗಳಾಗಿ ಫೈನಾನ್ಸ್ ಮಿನಿಸ್ಟರ್ಗಳಾಗಿ ಅವತ್ತಿನ ದೇಶದ ಆರ್ಥಿಕ ಪರಿಸ್ಥಿತಿಗಳು ದೇಶದ ಬಜೆಟ್ 1300 ಕೋಟಿ 1600 ಕೋಟಿ ಅಲ್ಲಿಂದ ಬಂದಿದ್ದೀವಿ ದೇಶದ ಬಜೆಟ್ ಫಾರಿನ್ ಎಕ್ಸ್ಚೇಂಜ್ ಗೆ ಎಷ್ಟು ಸ್ಪರ್ಧಾಡ್ತಾ ಇದ್ರು ಇಂಪೋರ್ಟ್ ಎಕ್ಸ್ಪೋರ್ಟ್ ಗೆ ಯಾವ ರೀತಿ ಅವತ್ತಿನ ಪರಿಸ್ಥಿತಿಗಳಿತ್ತು ಅವರೆಲ್ಲ ಪಟ್ಟಿರತಕ್ಕಂತ ಕಷ್ಟ ಇದರಲ್ಲಿ ಡೀಟೇಲ್ ಇದೆ ಇಲ್ಲಿ ಇಂತ ಒಂದು ರೀತಿಯಲ್ಲಿ ಈ ಒಂದು 75 ವರ್ಷ ನಾವೇನ್ ಸಾಗಿದ್ದೇವೆ ಇವತ್ತು ಕೇಂದ್ರ ಸರ್ಕಾರದ ಬಜೆಟ್ 33 ಲಕ್ಷ ಕೋಟಿನೋ 34 ಲಕ್ಷ ಕೋಟಿಗೆ ಹೋಗಿದೀವಿ ಇಲ್ಲಿ ಕರ್ನಾಟಕದಲ್ಲಿ 100 ಕೋಟಿನೋ 90 ಕೋಟಿನೋ 90 ಲಕ್ಷವೋ ಇದ್ದ ಬಜೆಟ್ ಇವತ್ತು 3 ಲಕ್ಷ ಕೋಟಿಗೆ ಹೋಗಿದೀವಿ ದುಡ್ಡಿಲ್ಲ ಯಾಕಪ್ಪ ದುಡ್ಡಿಲ್ಲ ಕಳೆದ ವರ್ಷ ನಿಮ್ಮ ಕಮರ್ಷಿಯಲ್ ಟ್ಯಾಕ್ಸ್ ಅಲ್ಲಿ 72000 ಕೋಟಿ ನೀವು ಟಾರ್ಗೆಟ್ ಇಟ್ಟಿದ್ದೀರಿ ರೆವೆನ್ಯೂ ಕಲೆಕ್ಷನ್ 1 ಲಕ್ಷ ಕೋಟಿ ಟಾರ್ಗೆಟ್ ರೀಚ್ ಆಗಿದ್ದೀರಿ 25000 ಕೋಟಿ ಅಲ್ಲೇ ಎಕ್ಸ್ಟ್ರಾ ಬಂದಿದೆ ಎಕ್ಸೈಸ್ ನಲ್ಲಿ ಅಡಿಷನ್ ಬಂದಿದೆ ಸ್ಟಾಂಪ್ಸ್ ಅಂಡ್ ಡ್ಯೂಟಿ ನಲ್ಲಿ ಅಡಿಷನ್ ಬಂತು ಎಲ್ಲೋಯ್ತಾ ಇದ್ರು ದುಡ್ಡು ಸಾಲ ಯಾಕೆ ಮತ್ತೆ 10000 ಕೋಟಿ ಹೆಚ್ಚಿಗೆ ಸಾಲ ಏರ್ಕೆ ಮಾಡ್ಕೊಂಡಿದ್ದೀರಿ ಟ್ಯಾಕ್ಸ್ ಬೇರೆ ಹಾಕಿದ್ದೀರಿ ನಿಮಗೇನು ದರ್ದಿ ಇದೆ ತೊಂದರೆ ಈಗ ಡೆವಲಪ್ಮೆಂಟ್ ವರ್ಕ್ ದುಡ್ಡು ಕೊಡಲಿಕ್ಕೆ ಆಗೇನೋ ಕುಮಾರಸ್ವಾಮಿ ಯಾರ ಕೈಗೂ ಸಿಗ್ತಾ ಇರಲಿಲ್ಲ ಏನೋ ತಾಜ್ ಹೋದ್ರು ಹೋಟ್ಲಲ್ಲಿ ಇದ್ದ ಅಸಮ ಎಂಎಲ್ಎಗಳು ಅಸಮಾಧಾನ ಆಗೋದ್ರು ಅಂತ ಹೇಳ್ತಿದ್ದೀರಿ ಈಗ ನೀವೆಲ್ಲ ಎಲ್ಲಿದ್ದೀರಿ ಯಾತಕ್ಕೆ ನಿಮ್ಮ 35 38 ಜನ ಎಂಎಲ್ಎಗಳು ಪತ್ರ ಬರ್ಕೊಂಡು ಕೂತವ್ರೀಗ ಅಸಮಾಧಾನ ವ್ಯಕ್ತಪಡಿಸಿ ನೀವೆಲ್ಲಿದ್ದೀರಿ ಹಾಗಿದ್ರೆ 36 ಜನ ಮಂತ್ರಿಗಳು ಮುಖ್ಯಮಂತ್ರಿಗಳು ಎಲ್ಲಿದ್ದೀರಪ್ಪ ಈಗ ಯಾಕೆ 35 ಜನ ಎಂಎಲ್ಎಗಳು ಪತ್ರ ಬರ್ಕೊಂಡವ್ರು ನಿಮಗೆ ವರ್ಗಾವಣೆ ಅದೊಂದು ಅಸಹ್ಯ ಅದು ಮಾತಾಡ್ಲಿಕ್ಕೂ ಆ ವರ್ಗಾವಣೆ ಬಗ್ಗೆ